ಸೊ ಈ ಥರ ಪೋಲ್ಸ್ ನೋಡಿ, ಚಿಕ್ಕ ಚಿಕ್ಕ ಮಿಲ್ಲಲ್ಲಿ ಸಿಗುತ್ತೆ ನಿಮಗೆ. ಈ ಇದು ಹೆಂಗಂತಂದರೆ, ಇದು ಲೇಯರ್ಸ್ ತೆಗಿತಾರೆ ಮಿಲ್ಸಲ್ಲಿ, ಲೇಯರ್ಸು ಈ ವುಡನ್ ಶೀಟ್ಸ್ ತೆಗಿತಾರೆ. ಆ ಶೀಟ್ಸಲ್ಲಿ ಲಾಸ್ಟಲ್ಲಿ ಉಳಿದಿರುವಂಥ ರೋಲ್ ಇದು, ಲಾಸ್ಟಲ್ಲಿ ಉಳಿಯುತ್ತಲ್ಲ, ಇದನ್ನು ಲೇಯರ್ ತೆಗಿಯೋಕ್ಕಾಗಲ್ಲ ಅಂದಾಗ ಲಾಸ್ಟಲ್ಲಿ ಬಿಟ್ಟುಬಿಡ್ತಾರೆ. ಆ ಥರ ಪೋಲ್ಸ್ ಇವು ಯೂಟನ್ ಲೆಕ್ಕ ಕೊಡ್ತಾರೆ. ಮಿಲ್ಸಲ್ಲಿ ಕೇಳಿದ್ರೆ ನಿಮ್ಗೆ ಸಿಗುತ್ತೆ. ಸೊ ಬೆಸ್ಟು ಇವು, ಒಂದು 10-15 ಸಾವಿರದಲ್ಲಿ ಮುಗಿದೋಗುತ್ತೆ ಇದು ಒಂದು ಎಕರೆಗೆ. ಚೀಪ್ ಆ್ಯಂಡ್ ಬೆಟ್ರು, ದೊಡ್ಡ ಕಡ್ಡೆ ಹೋಗ್ತಿಂತ ಇದೇ ಬೆಸ್ಟು ಅನಿಸುತ್ತೆ ನಂಗೆ ಗೊತ್ತಿರುವಂಗೆ. ಸೊ ಎಲ್ಲರೂ ವಿಚಾರಿಸಿ ನೋಡಿ, ಪಕ್ಕದಲ್ಲಿ ಮಿಲ್ಲುಗಳಲ್ಲಿ ಎಲ್ಲ ಸಿಗುತ್ತೆ ಅನಿಸುತ್ತೆ. ಮೋಸ್ಟ್ಲಿ ನಾವು ತಂದು ಹಾಕಿದ್ದೀವಿ, ಒಂದೆರಡು ಮೂರು ಟನ್ ಆದರೆ ಸಾಕು, ಬೇಜಾರು ಕಡ್ಡಿ ಬರುತ್ತೀವಿ. ಮತ್ತು ಚೆನ್ನಾಗಿರುತ್ತೆ, ಬಾಳಿಕೆ ಚೆನ್ನಾಗಿ ಬರುತ್ತೆ. ನಾವು ಇದು ಎರಡನೇ ಬೆಳೆಗೆ ಹಾಕ್ತಾಯಿರೋದು, ಇನ್ನೂ ಒಂದು 3-4 ಬೆಳೆ ಮಾಡ್ಬೋದು. ಇದರಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿದೆ, ಸ್ಟ್ರಾಂಗ್ ಇದೆ, ಚೆನ್ನಾಗಿ. ಮೇನ್ ಇದರಲ್ಲಿ 2-3 ಥರ ಬರ್ತವೆ, ನೋಡ್ಕೊಂಡು ತೊಗೊಬರ್ಬೇಕು. ಅದರಲ್ಲೂ ಏನು ಈ ಪ್ಲೀಸ್ದು ಬರುತ್ತೆ, ನೀಲಗಿರಿದು ಬರುತ್ತೆ, ಮತ್ತು ಬೇರೆ ಬೇರೆ ಥರದ್ದು ಎಲ್ಲ ಬರುತ್ತೆ. ಸೊ ನೋಡ್ಕೊಂಡು ತೊಗೊಬರ್ಬೇಕಷ್ಟೆ. ಸೊ ಈ ಥರ ಇದೆ ನಮ್ಮ ಮರಿಗೋಲ್ಡು. ಸೊ ಇನ್ನೂ ಭಯಂಕರವಾಗಿ ಅಟ್ಯಾಕ್ ಆಗಿದೆ ಫಂಗಸ್, ತೋರಿಸ್ತೀನಿ ಬನ್ನಿ ನೋಡಿ. ಹುಲ್ಲೆಲ್ಲ ಗಿಡನೇ ಸುಟ್ಟೋಗಿದೆ, ನೋಡ್ತಾ ಇರೋದು ನೀವು. ಹುಲ್ಲೆಲ್ಲ ಗಿಡ ಫುಲ್ ಕಂಪ್ಲೀಟ್, ಏನಿಲ್ಲ. ಇನ್ನು ಕಿತ್ತಾಕಿ ಹೊಸ ಚಿಗುರಿಗೋಸ್ಕರ ಕಾಯಬೇಕಷ್ಟೆ. ಮೊಗ್ಗೆಲ್ಲ ಚೆನ್ನಾಗಿದೆ. ಚೆನ್ನಾಗಿರೋ ಗಿಡಕ್ಕೆ ಅಟ್ಯಾಕ್ ಆಗಿ ಫುಲ್ ಗಿಡನೆಲ್ಲ ನಾಶ ಮಾಡಿದ್ವಿ. ಸೊ ಏನು ಮಾಡೋಕ್ಕಾಗಲ್ಲ. ನಾವಂತೂ 3-4 ದಿನಕ್ಕೆ 5 ದಿವಸಕ್ಕೆ ಒಂದೊಂದು ಸ್ಪ್ರೇ ಮಾಡ್ತಾನೆ ಇರ್ತೀವಿ. ಇವಾಗ ಆಲ್ರೆಡಿ ಒಂದು 4-5 ದಿವಸ ಆಯಿತು ಮಾಡಿ, ಮತ್ತು ಇವತ್ತು ಮಾಡ್ಬೇಕು ಸಂಜೆ. ಏನು ಕಂಟ್ರೋಲ್ ಆಗಿಲ್ಲ ಅಂದರೆ ನಾವು ತಾನೇ ಏನು ಮಾಡೋಣ, ಅದಕ್ಕಿಂತ ಹೆಚ್ಚಾಗಿ ಏನು ಮಾಡೋಕ್ಕಾಗುತ್ತೆ. ಇದ್ರ ಬದಲು ಸೆಂಟೆಲ್ಲೂ ಹಾಕ್ಕೊಂಡಿದ್ರೆ ಬೆಟ್ರ್ ಅನಿಸ್ತಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಒಂದ್ಸತಿ ನೋಡ್ಬಿಡೋಣ, ಮರಿಗಳ ಮೇಲೆ ಆಸೆ ಇನ್ನೂ ಹೋಗಿರಲಿಲ್ಲ, ನೋಡ್ಬಿಡೋಣ ಒಂದ್ಸತಿ ಅಂತೇಳಿ ಹಾಕಿದ್ವಿ ಅಷ್ಟೆ, ಇನ್ನೇನಿಲ್ಲ. ಮುಂಚೆಯಿಂದ ಬೆಳೆ ಮಾಡ್ತಿದ್ವಲ್ಲ, ಇವಾಗ ಸಡನ್ನಾಗಿ ಬಿಟ್ಬಿಟ್ಟಾಗ ಒಂಥರ ಬೇಜಾರಾಗುತ್ತೆ ಫುಲ್ಲು. ಒಳ್ಳೊಳ್ಳೆ ಬೆಳೆ ತೆಗಿತಾ ಇದ್ದೀವಿ ಮರಿಗೋಲ್ಡು, ಇತ್ತೀಚೆಗೆ ಯಾಕೋ ಹಾಕ್ತಾಯಿಲ್ಲ. ಗಿಡನೂ ಕ್ವಾಲಿಟಿ ಬರೋಲ್ಲ, ಬೆಳೆನೂ ಆಗಲ್ಲ ಆ ಥರ. ಫುಲ್ಲು ನಿಮ್ಮ ಮರಿಗೋಲ್ಡ್ಗಿಂತ ಚೆಂಡುವೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ಯಾವ ಥರ ಇದೆ ಗಿಡ, ನೋಡಿ ಯಾವ ಥರ ಆಗಿದೆ. ಫುಲ್ ಬೆಡ್ ಕವರ್ ಹೋಗಿದೆ, ಬೆಡ್ಡೆಲ್ಲ ಫುಲ್ಲು ಸೋಲಿನೇ ಕವರು, ಫುಲ್ ಹುಳಿ ಇದ್ರೆ ಇದೇ ಚೆಂಡು ಹೂವು. ನಿಮಗೆ ಇದೇ ಕಾಣಿಸ್ತಾ ಇರಲಿಲ್ಲ, ನಡ್ಕೊಂಡು ಹೋಗೋ ಜಾಗನೇ ಇರ್ತಾ ಇರಲಿಲ್ಲ, ಹಂಗಾಗೈತೆ ಬೆಳೆ. ಇದರಲ್ಲೂ ನೋಡಿ ಇದು ಆರೆಂಜು, ಇದು ಎಲ್ಲೋ, ಎಲ್ಲೋಗಿಂತ ಆರೆಂಜು ಚೆನ್ನಾಗಿದೆ, ಫುಲ್ ಸೂಪರಾಗಿ ಬಂದಿದೆ ಎಲ್ಲೋ ನೋಡಿ. ಎಲ್ಲೋ ಅಷ್ಟೊಂದು ಆಗಿಲ್ಲ, ಪರವಾಗಿಲ್ಲ ಬಟ್ ಅಷ್ಟೊಂದು ಆಗಿಲ್ಲ. ಆರೆಂಜ್ ಅಂತೂ ಸಕ್ಕತ್ತಾಗಿದೆ ನೋಡಿ, ಇಲ್ಲಿ ಹೆಂಗಾಗಿದೆ. ಫುಲ್ ಬೆಟ್ಟೆಲ್ಲ ಅವೇ ಇದ್ದಾವೆ. ಸೊ ಈ ಥರ ಇದೆ ಕಂಡೀಷನ್ ನಮ್ಮ ಮರಿಗೋಲ್ಡು. ಸೊ ಕೇಳ್ತಾ ಇದ್ವಿ, ವೀಡಿಯೋ ಮಾಡಲಿಲ್ಲ ಜಾಸ್ತಿಯಿಂದ, ಮಾಡಿ ಬ್ರೋ ನಿಮ್ಮದು ಮರಿಗೋಲ್ಡ್ದು ಅಂತ. ಸೊ ನೋಡಿ ಇದೆ, ದಿಸ್ ಈಸ್ ದ ಕಂಡೀಷನ್. ಸೊ ನೆಟ್ಟಾಕಿ ಮಾಡಿದಿದ್ರೆ ಟೆಂಪ್ರೇಚರ್ಗೆ ಚೆನ್ನಾಗಿ ಬರ್ತಿತ್ತು ಅನ್ಕೊತೀನಿ. ಚೆನ್ನಾಗಿ ಬಂದಿದ್ರೂ ಇವಾಗ ಮಳೆ ಬಿದ್ದಾಗ ಹಾಳಾಗೋದು, ನನಗೆ ಗೊತ್ತಿರೋಂಗೆ ಪಕ್ಕ ಹಾಳಾಗುತ್ತೆ. ಯಾಕಂದರೆ ಇದಕ್ಕೆ ಮೇಯ್ನು ಏನಂದರೆ, ನನಗೆ ಗೊತ್ತಿರೋ ಹಂಗೆ ಡಿಸೀಸ್ ರೆಸಿಸ್ಟೆಂಟ್ ಜಾಸ್ತಿ ಇಲ್ಲ ಇದಕ್ಕೆ.
ಎಷ್ಟು ಬೇಗ ಅಟ್ಯಾಕ್ ಆಗುತ್ತೆ ಗೊತ್ತಾ? ಇವಾಗ ಒಂದೇ ದಿವಸ, ಒಂದು ನೈಟ್, ಮಳೆ ಬಿದ್ದಿದ್ದ ನೈಟೇ ಅಟ್ಯಾಕ್ ಆಗುತ್ತೆ ಫಂಗಸ್ ಇದಕ್ಕೆ. ನಾನು ಅನ್ಕೊತಿದ್ದೀನಿ ಹಂಗೆ ಅಂತ, ಡಿಸೀಸ್ ರೆಸಿಸ್ಟೆನ್ಸ್ ಕಮ್ಮಿ ಇದಕ್ಕೆ ಅಂತ. ಸೊ ನಿಮಗೆ ಇನ್ನೊಂದು ಕಾಂಬಿನೇಷನ್ ಹೇಳ್ತೀವಿ, ಹುಳ ಜಾಸ್ತಿ ಇರೋರು ನೋಡಿ ಈ ಥರ ಒಂದು ಮಾಡಿ ಬೇಕಾದ್ರೆ. ಸೊ ನೀವು ನೋಡ್ತಾ ಇರ್ಬೋದು, ಇಮೆಕ್ಟಮ್ ಬೆಂಝೈಟ್ 1 ಗ್ರಾಮು, ಮತ್ತು ನಾಗಾಷ್ಟ್ರ. ನಾಗಾಷ್ಟ್ರ ಕೇಳಿರ್ತೀರ, ಒಂದು ಸ್ವಲ್ಪ ಜನ ಒಂದು ಸ್ವಲ್ಪ ಕೇಳಿರಲ್ಲ. ಸೊ ನೋಡ್ಕೊಳ್ಳಿ, ಇದು ನಕಾಸದು ನಾಗಾಷ್ಟ್ರ. ಈ ಎಕ್ಸೋಡಸ್ಸು, ಎಕ್ಸ್ಪ್ರೆಸ್ ಡಿ ಅಂತೆಲ್ಲ ಬರ್ತವೆ ಆ ಕಂಪ್ನಿದು, ನಾಗಾಷ್ಟ್ರ ಅಂತ. ಹುಳುಗೆ ಮಾತ್ರ ಸೂಪರ್ ಕೆಲಸ ಮಾಡುತ್ತೆ. ಸೊ ಇದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದು ನೋಡಿ, 100 ml ಬಂದು 770 ಇದೆ. ಇದರಲ್ಲಿ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಜಾಸ್ತಿ ಇರುತ್ತೆ, ಚೆನ್ನಾಗಿ ಕೆಲಸನೂ ಮಾಡುತ್ತೆ. ನೋಡಿ 60% ಇದೆ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್. ಸೊ ಅದರಿಂದ ಚೆನ್ನಾಗಿ ಕೆಲಸ ಮಾಡುತ್ತೆ ಹುಳುಗೆ ನಾಗಾಷ್ಟ್ರ ಅಂತ. ಸೊ ಇದ್ರ ಜೊತೆ ನೀವು ಕಾಂಬಿನೇಷನ್ ಮಾಡ್ಕೋಬೋದು, ಗೊತ್ತಿಲ್ಲದಿರೋರು ಮಾಡ್ಕೊಳ್ಳಿ, ಎಫೆಕ್ಟಿವಾಗಿ ಕೆಲಸ ಮಾಡುತ್ತೆ. ಮತ್ತು ಏನಪ್ಪ ಅಂತಂದರೆ, ಆದಷ್ಟು ಸ್ಪ್ರೇ ನೀವು ಸಂಜೆ ಹೊತ್ತು ಮಾಡಿ, 5 ಗಂಟೆ ಮೇಲೆ 6 ಗಂಟೆ ಮೇಲೆ ಮಾಡ್ಕೊಳ್ಳಿ. ಸೊ ನಾವು ಅದನ್ನೇ ಮಾಡ್ತಾಯಿದ್ದೀವಿ ಇವಾಗ. ಸೊ ನೀವಲ್ಲಿ ನೋಡ್ತಾ ಇರ್ಬೋದು, ನಾವು ಅದನ್ನೇ ಮಾಡ್ತಾಯಿದ್ದೀವಿ. ಸೊ ನೀವು ಸಹ ಮಾಡ್ಬೋದು, ಗೊತ್ತಿಲ್ಲದಿರೋ ನೋಡಿಕೊಂಡು ಮಾಡಿ, ಒಳ್ಳೆ ಕಾಂಬಿನೇಷನ್ ಇದು. ನಾಗಾಷ್ಟ್ರ ಮತ್ತು ಇಮೆಕ್ಟಿಮ್ ಬೆಂಝೈಟ್ ಯಾವ ಕಂಪ್ನಿ ಅದು ಪರವಾಗಿಲ್ಲ, ಇಮೆಕ್ಟಿಮ್ ಬೆಂಝೈಟ್ ಸಿಗುತ್ತೆ. ಅದ್ರ ಜೊತೆಗೆ ನಾಗಾಷ್ಟ್ರ ಹಾಕ್ಕೊಳ್ಳಿ, ನಾಗಾಷ್ಟ್ರ 1.5 ml ಹಾಕ್ಕೊಳ್ಳಿ, ಮತ್ತು ಇಮೆಕ್ಟಿಮ್ ಬೆಂಝೈಟ್ 1 ಗ್ರಾಮ್, ಎರಡು ಹಾಕಿ ಮಾಡಿ. ಆದಷ್ಟು ಸಂಜೆ ಹೊತ್ತು ಮಾಡಿ ಸ್ಪ್ರೇ ಮಾಡ್ಬೇಕಾದ್ರೆ ಹುಳುಗೆ, ಎಸ್ಪೆಷಲಿ ಹುಳುಗೆ ಮಾಡ್ಬೇಕಾದ್ರೆ ಸಂಜೆ ಹೊತ್ತು ಮಾಡಿ. ಅದು ನೈಟ್ ಹೊತ್ತು ಮಾತ್ರ ಮೇಲೆ ಬರೋದವು, ಬಾಗ್ಲೋತಿರಲ್ಲ. ಕೆಳಗಡೆ ಬೆಡ್ ಹಾಕಿರ್ತೀವಲ್ಲ, ಕೆಳಗಡೆ ಹೋಗಿ ಸೇರ್ಕೊಂಡಿರ್ತವೆ ನೈಟ್ ಹೊತ್ತು ಹಗಲೊತ್ತು. ಸೊ ನೈಟ್ ಹೊತ್ತು ಏನಾಗುತ್ತೆ, ನೈಟ್ ಹೊತ್ತು ಮೇಲೆ ಬಂದು ಹೂವನ್ನ ಎಲೆನೆಲ್ಲ ಕ್ಲೀನಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಕಾದ್ರೆ ನಿಮ್ಗೆ ಡೌಟ್ ಇದ್ದರೆ ನೈಟ್ ಹೊತ್ತು ತೋಟಕ್ಕೆ ಹೋಗಿ ನೋಡಿ, ಟಾರ್ಚರ್ ಎತ್ಕೊಂಡೋಗಿ ನೋಡಿದ್ರೆ ಪಕ್ಕ ಮೇಲೆ ಬಂದಿರ್ತಾವೆ ಹುಳು ಇದ್ದರೆ, ಅದಂತೂ ಪಕ್ಕ ನಾನು ನೋಡಿರೋದೆ. ಸೊ ಅದರಿಂದ ಈ ಥರ ಟ್ರೈ ಮಾಡ್ಬೋದು, ಇದೊಂದು ಕಾಂಬಿನೇಷನ್ನು, ಗೊತ್ತಿಲ್ಲದಿರೋರು ಮಾಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು.